ಸರ್ ಇನ್ನೇನು ಕೆಲವೇ ತಿಂಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗಬೇಕು ಮೋದಿ ಆಗಬೇಕು ಏನಕ್ಕೆ ಸರ್ ಅವರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಆದರೆ ಜನರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಆಯ್ತಾ ಮೋದಿಯವರು ಇರೋ ತನಕ ನಮ್ಮ ದೇಶದಲ್ಲಿ ತುಂಬ ಅನುಕೂಲ ನಡೀತಾ ಇದೆ ಈಗಿನ ಸಿಚುವೇಶನ್ಗೆ ಮೋದಿನೇ ಒಳ್ಳೆಯವರು ಅಂತ ನಾನು ಹೇಳ್ತೀನಿ ಆಯ್ತಾ ಈಗ ಕಾಂಗ್ರೆಸ್ ಬಂದೈತೆ ಅಂತೀರಾ ಬಸ್ ಫ್ರೀ ಬಿಟ್ಟವ್ರೆ 2000 ಕೊಡ್ತೀನಿ ಅಂತ ಹೇಳೋರೆ ಆಮೇಲೆ ರೇಷನ್ ಕೊಡ್ತೀನಿ ಅಂತ ಹೇಳಿ ದುಡ್ಡು ಕೊಡ್ತೀನಿ ಅಂತ ಅದೆಲ್ಲ ಒಳ್ಳೆಯದಕ್ಕಲ್ಲ ಜನರಿಗೆ ಅದೆಲ್ಲ ಕೊಟ್ಟರೆ ಕೆಲಸ ಮಾಡಲ್ಲ ಕಾರ್ಯ ಮಾಡಲ್ಲ ಅದನ್ನು ಬಿಟ್ಟು ಮನೆಗೆ ಒಂದೊಂದು ಗ್ಯಾಸು ಅಂತ ಕೊಟ್ಟರೆ ತಿಂಗಳಿಗೆ ತುಂಬ ಅನುಕೂಲ ಆಗುತ್ತೆ ಈ ದುಡ್ಡು ಕೊಡೋದೆಲ್ಲ ಯೂಸ್ ಇಲ್ಲ ಗಂಡಸರು ಓಟ್ ಹಾಕಲ್ವಾ ಹೆಂಗಸರು ಒಬ್ಬರೇನ ಓಟ್ ಹಾಕೋದು ಗಂಡಸರು ಮಾಡ್ತಾರೆ ಆಯಿತಾ ಅದು ತಕ್ಕಂಗೆ ಅವ್ರು ನಡ್ಕೊಬೇಕು ಈಗ ಬೇಡದಿರೋ ವಿಷಯಗಳು ಸುಮ್ಮನೆ ಮಾಡಿಬಿಟ್ಟು ಈಗ ಪಬ್ಲಿಕ್ಕು ತೊಂದರೆ ವೆಹಿಕಲ್ ತೊಂದರೆ ಟ್ಯಾಕ್ಸಿಯವ್ರ ತೊಂದರೆ ಆಟೋದವ್ರ ತೊಂದರೆ ಈಗ ಅನುಭವಿಸೋರು ಇದಾಗ ಗೊತ್ತಾ ಗಂಡಸ್ರೆ ಮನೆಯವ್ರಿಗೆ ಏನು ಗೊತ್ತಾಗಲ್ಲ ಮನೇಲೆಲ್ಲ ಚೆನ್ನಾಗಿ ತಿನ್ಕೊಂಡ್ಕೊಂಡಿರ್ತಾರೆ ನಮ್ಮದೇ ಕಷ್ಟ ಇರೋದು ಈಗ ಅರ್ಥ ಆಯ್ತಾ ಮೋದಿಯವರೇ ಬರಬೇಕು ಮುಂದಕ್ಕೆ ಅವರೇ ಫ್ಯೂಚರ್ಗೆ ಒಳ್ಳೆಯದು ಈಗಿನ ಸಿಚುವೇಶನ್ಗೆ ಮೋದಿಯವರೇ ಸರಿ ಸರ್ ನಾನಿರೋ ಪಕ್ಕ ಹೇಳ್ತೀನಿ ಸರ್ ಈಗ ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಅವರು ಇದ್ದಾರೆ ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರ ಬಗ್ಗೆ ನಮಗೇನು ವಿಚಾರ ಗೊತ್ತಿಲ್ಲ ರಾಹುಲ್ ಗಾಂಧಿಯವರು ಇದ್ದಾರೆ ಅವ್ರವ್ರ ಕೆಲಸ ಅವ್ರು ಮಾಡ್ತಾವ್ರೆ ಸರ್ ನಮಗೆ ಅವ್ರ ಮುಖಾಂತರ ನಮಗೇನು ಗೊತ್ತಿಲ್ಲ ನಮ್ಮ ಮೋದಿಯವ್ರ ಬಗ್ಗೆ ನಮಗೆ ಚೆನ್ನಾಗಿ ಅಭಿಪ್ರಾಯ ಇದೆ ಇಲ್ಲ ಅಂತಲ್ಲ ಮುಂದಕ್ಕೆ ಫ್ಯೂಚರ್ಗೆ ಅವರೇ ಬರೋದು ನೆಕ್ಸ್ಟು ಅವರೇ ಬರೋದು ಸರ್ ಈ ಕೆಲವು ಪಕ್ಷಗಳು ಸೇರಿಕೊಂಡು ನರೇಂದ್ರ ಮೋದಿಯವ್ರನ್ನ ಸೋಲಿಸ್ಬೇಕು ಅಂತ ಇದೆ ಅದು ಏನೇ ಕಾರಣ ಬಂದರೂ ಸೋಲ್ಸೋಕ್ಕಾಗಲ್ಲ ಸರ್ ಅವರು ಮುಂದಕ್ಕೆ ಬಿ ಜೆ ಪಿನೇ ಮುಂದಕ್ಕೆ ತರೋದು ನಾವು ಕಾಂಗ್ರೆಸ್ ಅಂತೀವಿ ಕಾಂಗ್ರೆಸ್ ಮಾಡಿರೋ ಕೆಲಸಗಳು ಏನು ಗೊತ್ತಾ ಈಗ ಎಲ್ಲ ಅನನುಕೂಲ ಅನುಕೂಲ ಅನ್ಕೋತೀವಿ ನಾವು ಜನ ಪಬ್ಲಿಕ್ಕು ಸಹಜಕ್ಕೆ ತಕ್ಕ ಮಟ್ಟಿಗೆ ಅನುಕೂಲ ಆಯ್ತಾ ಮುಂದಕ್ಕೆ ಅನುಕೂಲ ಇಲ್ಲ ಈಗ ತಕ್ಕ ಮಟ್ಟಿಗೆ ಅನುಕೂಲ ಮುಂದಕ್ಕೆ ಮೋದಿ ಬಂದರೆ ನಮಗೆಲ್ಲ ಅನುಕೂಲ ಆಗುತ್ತೆ ಮುಂದಕ್ಕೆ ಬಡವ್ರು ಬಗ್ಗರು ಎಲ್ಲ ಚೆನ್ನಾಗಿರ್ತಾರೆ ಸಾರ್ವಜನಿಕರು ಚೆನ್ನಾಗಿರ್ತಾರೆ ಬಡವರು ಈಗ ಈಗ ಕಷ್ಟ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ